ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಸಣ್ಣ ನೀರಾವರಿ ಸಚಿವರಾದ ಸನ್ಮಾನ್ಯ ಶ್ರೀ ಜೆಸಿ ಮಾಧುಸ್ವಾಮಿ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಈ ಕಾರ್ಯಕ್ರಮಕ್ಕೆ ಅಲ್ಲಲ್ಲ, ಅವ್ರು ಬಂದೇ ಇಲ್ಲ, ಅವ್ರನ್ನ ಸ್ವಾಗತ ಮಾಡ್ತಿದ್ದೀರಲ್ಲ ನೀವು. ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಪುಷ್ಪಾ ಅನಂತರಾಜರು ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀಸಿದ್ದಾರೆ, ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಿರ್ಮಲ ವೃತ್ತ ನಿರೀಕ್ಷಕರು ಚಿಕ್ಕನಾಯಕನಹಳ್ಳಿ ಇವರು ಆಗಮಿಸಿದ್ದಾರೆ, ಅವರು ಸಹ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಈ ಕಾರ್ಯಕ್ರಮದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಗಳಾದಂಥ ಶ್ರೀನಿವಾಸರವರು ಆಗಮಿಸಿದ್ದಾರೆ, ಅವರು ಸಹ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಪರವಾಗಿ ಶ್ರೀ ಕೆ ಎಸ್ ಕಿರಣ್ ಕುಮಾರ್ ಅವರು, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ಮಾಡಿ ಈಗ ಅವರು ಉಸ್ತುವಾರಿ ಸಚಿವರಲ್ಲ, ಕಾನೂನು ಸಚಿವರಾಗಿ 73ನೇ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಅವರು 4 ಸಾರಿ ಈ ಕ್ಷೇತ್ರಕ್ಕೆ ಎಂ ಎಲ್ ಎ ಆಗಿದ್ದಾರೆ, ಕಾನೂನು ಮಂತ್ರಿಗಳಾಗಿದ್ದಾರೆ, ನೀರಾವರಿ ಸಚಿವರಾಗಿದ್ದಾರೆ, ಯಾಕೆ ಗೈರಾಗಿದ್ದಾರೆ ಅಂತ ದಯವಿಟ್ಟು ಹೇಳ್ತೀರಾ ತಾವು ಅಥವಾ ನಾವೇ ಹೇಳೋ? ಇಂತ ಉದ್ಘಾಟನೆ ಮುಖ್ಯನಾ? ನಾವು ಸಂವಿಧಾನ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಕಾನೂನು ಸಚಿವರು ಅವಮಾನ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಬೇಕಾಗುತ್ತೆ. 4 ಸಾರಿ ಕ್ಷೇತ್ರಕ್ಕೆ ಎಂ ಎಲ್ ಎ ಆಗಿದ್ದಾರೆ, ಕಾನೂನು ಮಂತ್ರಿಗಳಾಗಿದ್ದಾರೆ, ನೀರಾವರಿ ಸಚಿವರಾಗಿದ್ದಾರೆ, ಯಾಕೆ ಗೈರಾಗಿದ್ದಾರೆ ಅಂತ ದಯವಿಟ್ಟು ಹೇಳ್ತೀರಾ ತಾವು ಅಥವಾ ನಾವೇ ಹೇಳೋ? ನಿಮ್ಗೇನಾರ ಮಾಹಿತಿ ಕೊಟ್ಟಿದ್ದಾರಾ? ಗಣರಾಜ್ಯೋತ್ಸವಕ್ಕಿಂತ ಉದ್ಘಾಟನೆ ಮುಖ್ಯನಾ? ನಾವು ಸಂವಿಧಾನ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಕಾನೂನು ಸಚಿವರು ಅವಮಾನ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೇಕಾಗುತ್ತೆ. ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂತ ಮಂತ್ರಿಗಳು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇವರದು ಜಿಲ್ಲಾ ಮಂತ್ರಿಗೆ ಆಗಿಲ್ದಿದ್ದಕ್ಕೆ ಇದು ಅವರ ಪಕ್ಷದ ಆಂತರಿಕ ವಿಚಾರ. ಆದರೆ ಈ ಕ್ಷೇತ್ರ 4 ಸಾರಿ ಪ್ರತಿನಿಧಿಸಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಕಾನೂನು ಮಂತ್ರಿಗಳಾಗಿದ್ದಾರೆ, ಕಾನೂನು ಪದವಿಯನ್ನು ಪಡೆದಿದ್ದಾರೆ ಅಂಥವರು ಇವತ್ತು ದೇಶಾದ್ಯಂತ 73ನೇ ಗಣರಾಜ್ಯೋತ್ಸವ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. 26 ಜನವರಿ ಡಾಕ್ಟರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟಂತಹ ದಿನ. ಇಂಥ ದಿನವನ್ನು ಅವರು ಬಂದು ಇಲ್ಲಿ ಆಚರಣೆ ಮಾಡಲು ಭಾಗವಹಿಸಬೇಕಾಗಿತ್ತು. ಅವ್ರದ್ದು ಅನೇಕ ಕಾರ್ಯಕ್ರಮಗಳಿರ್ಬೋದು, ಅವರಿಗೆ ನೋವಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಿಂದ ತೆಗೆದಾಕಿರುತ್ತೆ, ಅದಕ್ಕೂ ನಮಗೆ ಬೇಸರ ಇದೆ. ಈ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಅವರು ಸಚಿವರಾಗಿರ್ಬೇಕಾ? ಜಿಲ್ಲಾ ಉಸ್ತುವಾರಿ ಸಚಿವ ನಮಗೆ ಗೌರವ ಇದೆ. ಆದ್ರೆ ಈ ಒಂದು ಏನು ಗಣರಾಜ್ಯೋತ್ಸವ ಇದೆ, ಗಣರಾಜ್ಯೋತ್ಸವಕ್ಕೆ ಅವರು ಬರಬೇಕಾಗಿತ್ತು. ದಯವಿಟ್ಟು ಮಾಧ್ಯಮದವರು ಎಲ್ಲ ಕಡೆ ಪ್ರಚಾರ ಮಾಡಬೇಕು. ದಯವಿಟ್ಟು ಖಂಡಿತವಾಗಿ ಕೂಡ ಅವರಿಗೆ ನಾವು ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ನೀವು ನೈತಿಕತೆ ಇದ್ದರೆ, ನೀವು ಸಮಾಜವಾದಿಗಳಾಗಿದ್ದರೆ, ಕಾನೂನು ಪದವೀಧರರಾಗಿದ್ದರೆ, ಸಂವಿಧಾನಕ್ಕೆ ಗೌರವ ಕೊಡೋರಾಗಿದ್ದರೆ ತಕ್ಷಣ ಮಂತ್ರಿ ಸ್ಥಾನಕ್ಕೆ ಮತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಭಾಗವಹಿಸ್ತಾರ ಅಂತ ಕೇಳಿದ್ವಿ ತಹಸೀಲ್ದಾರ್ ಅವ್ರಿಗೆ, ಕೇಳಿದೆ ನಾನು ಮೇಲ್ಭಾಗ. ಅವಾಗ ಅವರೇನು ಹೇಳಿದರು ಅಂತ ಹೇಳಿದರೆ, ಹಾಸನದಲ್ಲಿ ಒಂದು ಕೋರ್ಟ್ ಉದ್ಘಾಟನಾ ಕಾರ್ಯಕ್ರಮ ಇದೆ, ಮೋಸ್ಟ್ಲಿ ಅವರು ಅಲ್ಲಿಗೆ ಹೋಗ್ತಾರೆ ಅಂತಕ್ಕಂಥ ಅಭಿಪ್ರಾಯನ ಅವ್ರು ಹೇಳಿದರು. ಅದಕ್ಕೆ ನಾನು ಇನ್ನು ಹೆಚ್ಚಿನದಾಗಿ ಬೇರೆ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ನಾವೇನಾದರೂ ಮಾತಾಡೋದು ಬೇಡ ಅಂತ ಹೇಳಿ ನಾನು ಸುಮ್ಮನಾದೆ ಅಷ್ಟೇ. ಅದನ್ನು ಇಲ್ಲಿ ಹೇಳಬೇಕಾಗಿತ್ತು, ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಇಲ್ಲಿ ಬಂದಿಲ್ಲ ಅಂತಕ್ಕಂಥ ಹೇಳಬೇಕಾಗಿತ್ತು, ಅವರು ಹೇಳಲಿಲ್ಲ ಅಷ್ಟೇ. ಅದಕ್ಕೆ ಗೌರವ ಕೊಡಬೇಕು. ಈಗ ಕಾನೂನು ಮಂತ್ರಿಗಳು, ಇವತ್ತು ರಾಜ್ಯದ ಕಾನೂನು ಮಂತ್ರಿಗಳು ಸಂವಿಧಾನಕ್ಕೆ ಅಪಮಾನ ಮಾಡ್ದಂಗಾಗಿದೆ. ಗಣರಾಜ್ಯೋತ್ಸವ ಫಂಕ್ಷನ್ ಬರದಲ್ಲೆ ಇವತ್ತು ಏನಾದರೂ ಅವ್ರು ಕೋರ್ಟ್ ಉದ್ಘಾಟನೆ ಅಂದರೆ ಬೇರೆ ಟೈಮಿಂಗ್ಸ್ ಅಲ್ಲಿ ಮಾಡ್ಕೋಬೋದಿತ್ತು, ಮತ್ತು ಬೇರೆ ಡಿಸ್ಟಿಕ್ ಹೋಗ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅದು. ಆ ಕಾರಣಗಳ ಕೂಡ ಅದು ಸಾಕಾರಣ ಅಲ್ಲ. ಕಾನೂನು ಮಂತ್ರಿಗಳು ಈ ಥರ ಮಾಡಿದ ನೈತಿಕತೆಗೆ ಧಕ್ಕೆ ಆಗುತ್ತೆ, ಅವ್ರ ಧಕ್ಕೆ ಆಗುತ್ತೆ. ಜೊತೆಯಲ್ಲಿ ಅವ್ರ ಪ್ರಜಾಪ್ರಭುತ್ವದಲ್ಲಿ ಇಂಥ ಒಂದು ವ್ಯವಸ್ಥೆ ಪ್ರತಿನಿಧಿಗಳಿಗೆ ಇರಬಾರ್ದು. ಒಂದು ಗಣರಾಜ್ಯೋತ್ಸವ ಆಗಲಿ, ಸ್ವತಂತ್ರ ದಿನಾಚರಣೆ ಆಗಲಿ, ಎಲ್ಲ ಕಾರ್ಯಕ್ರಮಗಳು ಬರ್ತಕ್ಕಂಥದ್ದು ಅವರ ಆದ್ಯ ಕರ್ತವ್ಯ.